ಉತ್ತರ ಕಾವೇರಿ ನದಿ ಮೇಲ್ಸೇತುವೆಯಿಂದ ಆತ್ಮಹತ್ಯೆಗೆ ಯತ್ನಿಸಲು ಪ್ರಯತ್ನ ಪಟ್ಟಿರತಕ್ಕಂತಹ ಯುವತಿಯನ್ನ ಪೊಲೀಸರು ರಕ್ಷಣೆಯನ್ನ ಮಾಡಿದ್ದಾರೆ. ಈಗಾಗಲೇ ಕೂಡ ಕೌಟುಂಬಿಕ ಕಲಹವನ್ನ ಉಂಟು ಮಾಡಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ತೆರಳಿದ್ದಂತಹ ವೃದ್ಧೆಯನ್ನ ಈಗ ರಕ್ಷಣೆ ಮಾಡಲಾಗಿದೆ. ಮೈಸೂರು ನಗರದ ಜಯಮ್ಮ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ರು. ಕೂಡಲಕುಪ್ಪೆಯ ಗ್ರಂಥಪಾಲಕ ಸೋಮಶೇಖರಿಂದ ವೃದ್ಧೆಯನ್ನ ರಕ್ಷಣೆ ಮಾಡಿ ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಒಂದು ಘಟನೆ ಸಂಭವಿಸಿರುವಂಥದ್ದು. ಉತ್ತರ ಕಾವೇರಿ ನದಿ ಮೇಲ್ಸೇತುವೆಯಿಂದ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದಕ್ಕೆ ಯತ್ನಿಸಿದಂತಹ ಜಯಮ್ಮ ಅವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ರಕ್ಷಣೆಯನ್ನ ಮಾಡಿ ಪೊಲೀಸರ ವಶಕ್ಕೂ ಕೂಡ ಒಪ್ಪಿಸಿದ್ದಾರೆ. ವೃದ್ಧೆಯನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಪೊಲೀಸರಿಂದ ಸಾಂತ್ವನವನ್ನ ಹೇಳಿಸಿದ್ದಾರೆ. ಠಾಣೆಗೆ ವೃದ್ಧೆಯ ಕುಟುಂಬದವರನ್ನು ಕೂಡ ಕರೆಸಿ ಸಮಾಧಾನವನ್ನ ಮಾಡಿದ್ದಾರೆ. ಪೊಲೀಸರ ಮಧ್ಯಸ್ಥಿಕೆಯಿಂದ ವೃದ್ಧೆಯನ್ನ ಅವರ ಮನೆಗೂ ಕೂಡ ಕಳುಹಿಸಿಕೊಡಲಾಗಿದೆ. ವೃದ್ಧೆಯನ್ನ ರಕ್ಷಣೆ ಮಾಡಿದ ಸೋಮಶೇಖರ್ಗೆ ಪೊಲೀಸರು ಸೇರಿ ಸಾರ್ವಜನಿಕರಿಂದ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಶ್ರೀರಂಗಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಕೂಡ ನಡೆದಿರುವಂತದ್ದು. Subscribe now and press the bell icon. Never miss an update.